ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇವತ್ತಿನ ಗಣರಾಜ್ಯೋತ್ಸವ ಆಚರಿಸಲಾಯಿತು ಭಾಳ ವಿಜೃಂಭಣೆಯಿಂದ. ಮೊಟ್ಟ ಮೊದಲಿಗೆ ನಾನು ಎಲ್ಲ ಮಹಾಜನತೆಗೆ 72ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಏನು ಇವತ್ತು ಇಡೀ ದೇಶದಲ್ಲಿ ರೈತರು ತಮ್ಮ ಹಕ್ಕಿಗಾಗಿ ತಮ್ಮ ಏನು ಒಂದು ಹೋರಾಟವನ್ನು ಮಾಡ್ತಾಯಿದ್ದಾರೆ, ಆ ಹೋರಾಟ ಕೇಂದ್ರ ಸರ್ಕಾರದವರು ಹತ್ತಿಕ್ಕುವ ಎಲ್ಲ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇವತ್ತು ರೈತರ ಪರವಾಗಿ ಇಡೀ ದೇಶ ನಿಂತಿದೆ. ಕಾಂಗ್ರೆಸ್ ಪಕ್ಷವೂ ರೈತರ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ರೈತರ ಕೂಗು ಕೇಳಿಸ್ತಾ ಇಲ್ಲ. ರೈತ ವಿರೋಧಿ ಏನು ಕಾನೂನುಗಳನ್ನು ತಂದಿದ್ದಾರೆ, ಇದು 2-3 ಏನು ಉದ್ಯೋಗಪತಿಗಳ ಜೇಬು ತುಂಬಿಸುವಂಥ ಏನು ಕೆಲಸವನ್ನು ಮಾಡ್ತಾಯಿದ್ದಾರೆ, ಇದು ಆಗಬಾರ್ದು. ಕೇಂದ್ರ ಸರ್ಕಾರ ಅವರು ರೈತ ವಿರೋಧಿ ಕಾನೂನುಗಳನ್ನು ಹಿಂಪಡಿಬೇಕು, ಇದರ ಬಗ್ಗೆ ಪುನರ್ವಿಚಾರ ಮಾಡಬೇಕು. ಮತ್ತು ಇವತ್ತೇನು ದೇಶಾದ್ಯಂತ ಏನು ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತಾಯಿದ್ದಾರೆ ಅಥವಾ ಅವರು ಬೇರೆ ಬೇರೆ ರೀತಿಯಲ್ಲಿ ಏನು ತಮ್ಮ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ, ಆ ಪ್ರತಿಭಟನೆ ಹತ್ತಿಕ್ಕಬಾರ್ದು. ಯಾಕಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿಭಟನೆ ಮಾಡುವಂಥ ಒಂದು ಅಧಿಕಾರ ಇದೆ. ಸೊ ರೈತರು ಈ ದೇಶದ ಬೆನ್ನೆಲುಬು, ರೈತರಿಲ್ಲ ಅಂದರೆ ನಾವಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ, ಈ ಕರಾಳ ಕಾನೂನುಗಳನ್ನು ಹಿಂಪಡಿಬೇಕು ಮತ್ತು ರೈತರಿಗೆ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಒಂದು ಸಮೃದ್ಧ ಕರ್ನಾಟಕ ಮತ್ತು ಒಂದು ಸಮೃದ್ಧ ದೇಶವನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಹೇಳ್ತೇನೆ. ಸನ್ಮಾನ್ಯ ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಕಳೆದ ದಿನಗಳಲ್ಲಿ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿ ನಮ್ಮ ಒಂದು ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ನಾವು ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ನಾವು ಸೂಚಿಸಿದ್ದೀವಿ. ಧನ್ಯವಾದ.